ನಾನು ನನ್ನ ಮತ್ತು ಲಾಲ್ಬಾಗಿನ 1940ರಿಂದ 40-41 ಇಸ್ವಿಯಲ್ಲಿ ಇಲ್ಲೇ ಪಕ್ಕದಲ್ಲಿರೋ ದೊಡ್ಡ ಮಾವಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಸೇರಿದೆ. ಅಲ್ಲಿ ಕನ್ನಡ ಅವ್ರಿಗೆ ಸ್ವಾತಂತ್ರ್ಯ ಬಂದಮೇಲೆ 7 ವರ್ಷ ಆದಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಇಲ್ಲಿ ಕನ್ನಡಮಯವಾಗುತ್ತೆ, ಇಂಗ್ಲೀಷ್ನ ಒಂದು ಆದ್ಯತೆ ಇದು ಕುಗ್ಗುತ್ತೆ, ಅವ್ರಿಗೆ ಕನ್ನಡ ಅಗತ್ಯ ಅನ್ನುವಂಥ ಕಲ್ಪನೆ ಇತ್ತು. ಅದಕ್ಕೆ ನನಗೆ ನನ್ನ ತಮ್ಮನಿಗೆ ಇಲ್ಲಿ ಸೇರಿಸಿದ್ರು ಪ್ರಾಥಮಿಕ ಶಾಲೆಯಲ್ಲಿ 1940ರಿಂದ. ನಮ್ಗೆ ಇದ್ದಿದ್ದು ಇದೊಂದೇ ಮನೋರಂಜನೆಯ ಸ್ಥಳ. ಆ ಕಾಲದಲ್ಲಿ ಮನೆಗಳ ರೇಡಿಯೋ ಕೂಡ ಇರಲಿಲ್ಲ, ಒಂದು 500 ಮನೆಗಳಿಗೆ ಒಂದು ರೇಡಿಯೋ ಇದ್ದು ಹೆಚ್ಚು. ನಮ್ಗೆ ಇದೊಂದೇ, ಶಾಲೆ ಬಿಟ್ಟ ತಕ್ಷಣ ಇಲ್ಲಿ ಬಂದುಬಿಟ್ಟು ನಾವು ಮಧ್ಯಾಹ್ನ 3:30-4 ಗಂಟೆಗೆ ಕತ್ಲಾಗೋವರೆಗೂ ಆಡ್ತಿದ್ವಿ. ಇಲ್ಲಿ ಮರಕೋತಿ ಆಟ ಅಂತೆ ಅಲ್ಲಿ ಈಜ್ತಿದ್ವಿ. ಬಹುಶಃ ಕುವೆಂಪು ಅವ್ರಿಗೆ ಮಲೆನಾಡು ಹೇಗೆ ಸಿಕ್ತೋ ಹಾಗೆ ನನ್ನ ಲಾಲ್ಬಾಗ್ ಸಿಕ್ತು. ನನ್ನ ಲಾಲ್ಬಾಗ್ ಮತ್ತು ವರ್ಡ್ಸ್ವರ್ತಿಗೆ, ವರ್ಡ್ಸ್ವರ್ತಿ ಅಲ್ಲ, ನೀವು ಲೇಕ್ ಡಿಸ್ಟ್ರಿಕ್ಟ್ ಅಂತೆ ಲಂಡನ್ಲಿ, ಅದಕ್ಕೂ ಇಂಗ್ಲೆಂಡಲ್ಲಿ ಅದು ನೋಡೋಕೆ ಹೋಗಿದ್ದೆ. ನಾಳೆ ನನಗೆ ಲಾಲ್ಬಾಗು ನಾನು ಬೆಂಗಳೂರಲ್ಲಿ ಇದ್ಕೊಂಡು ನಗರದ ಈ ವಾತಾವರಣದಲ್ಲಿ ಇದ್ಕೊಂಡು ಇದು ಸಿಕ್ತಲ್ಲ ಒಂದು ದ್ವೀಪದ ಥರ, ಅದಕ್ಕೆ ನಾನು ಲೋಕಾಂತ ಏಕಾಂತ. ಏಕಾಂತಕ್ಕಿದು ಧ್ಯಾನ, ಓದು, ಅಧ್ಯಯನ, ಮತ್ತೊಂದಕ್ಕೆ ಯೋಚನೆಗೆ, ಚಿಂತನೆಗೆ. ಅಲ್ಲಿ ಗಾಂಧಿ ವಿಧಾರ ಇದೆಯಲ್ಲ, ಗಾಂಧಿ ವಿಧಾರ ನನ್ನ ಲೋಕಾಂತಕ್ಕೆ 1960ರಲ್ಲೋ ಏನೋ. ಆಮೇಲೆ ಸುಧಾ ಗ್ರಂಥಾಂತರಂಗ ಅಂತ ಆಗ್ತಾನೆ ಶುರು ಆಯಿತು ಬುಕ್ ರಿವ್ಯೂ, ಅದಕ್ಕೆ ನನ್ನ ಮೊಟ್ಟ ಮೊದಲನೇದು ನಾನು ಬರೆದಿರೋದು. ಸೊ ಹೀಗೆಲ್ಲ ಈ ಪದ್ಯಗಳಿಗೆ ಬೇಕಾದಷ್ಟು ಸ್ಫೂರ್ತಿಯನ್ನು ನಾನು ಕೊಟ್ಟಿರೋದು ಇಲ್ಲಿ ಲಾಲ್ಬಾಗು ಮತ್ತು ಗಾಂಧಿ ವಿಧಾರ ಮತ್ತು ಶಿವಮೊಗ್ಗ. ಶಿವಮೊಗ್ಗ 8 ವರ್ಷ ಇದ್ದನಮ್ಮ ನಾನು 67ರಿಂದ, ಮೊದಲು 5 ವರ್ಷ, ಆಮೇಲೆ ಮತ್ತೆ 3 ವರ್ಷ ಕಳೆದು 5 ವರ್ಷ. ಆ ಹೊತ್ತಲ್ಲಿ ನಾನು ಬರೆದ್ನಲ್ಲ, ನನ್ನ ಕುಟುಂಬ ಇಲ್ಲೇ ಇತ್ತು, ನಾನೊಬ್ಬನೇ ಇದ್ದೆ ಅಲ್ಲಿ ರೂಮ್ ಮಾಡಿಕೊಂಡು. ನೀವು 2 ಫರ್ಲಾಂಗ್ ಹೋದರೆ ನಿಮಗೆ ಅಲ್ಲಿ ಗದ್ದೆ, ಅಡಿಕೆ ಮರಗಳು, ತೆಂಗಿನ ಮರಗಳು, ಕಾಲುವೆ, ಯಾವುದು ತುಂಗಿಯ ಕಾಲುವೆ, ಒಳ್ಳೆ ಇದು ಕಬ್ಬಿನ ತೋಟ ನೋಡ್ಬೇಕು. ನೀವು ಆ ಸಂಜೆ ಹೊರಟೋದ್ರೆ ಜೇಬಲ್ಲಿ ಚಿಲ್ಲರೆ ಹಾಕ್ಕೊಂಡು ಓಡಾಡಿದಾಗೆ ಚಿಲಿಮಿಲಿ ಚಿಲಿಮಿಲಿ ಅಂತ ಗುಬ್ಬಚ್ಚಿಗಳು, 100-1000 ಗುಬ್ಬಚ್ಚಿಗಳು ಜೇಬಲ್ಲಿ ಚಿಲ್ಲರೆ ಹಾಕ್ಕೊಂಡು ಓಡಾಡೋರು ಹೇಗಿರು ಆ ಶಬ್ದ. ಜನ ನಿಮ್ಮ ಸ್ನೇಹಿತರು ಎಷ್ಟು ಜನ ಪರಿಚಯಸ್ತ್ರೀ, ಒಬ್ಬ ಆಟೋ ಡ್ರೈವರು ಕೂಡ ನನ್ನ ಸ್ನೇಹಿತಾನೆ. ನಾನು ಮೆರೆಸ್ಬಿಟ್ಟಿಯಾನೆ ಆಟೋ ಮೇಲೆ ನನ್ನ ಫೋಟೋ ಎಲ್ಲ ಹಾಕ್ಬಿಟ್ಟು ಇದು ಮಾಡಿಕೊಂಡು. ನನಗೆ ಭಾಳ ಸಂತೋಷ ಆಗೋದು ಏನು ಅಂದರೆ ಆ ನಿತ್ಯೋತ್ಸವ ಹಾಡೋದು ಯಾವ ಕಾಲದಲ್ಲಿ ಬರೆದಮ್ಮ ನಾನು ಶಿವಮೊಗ್ಗ ಬಳವಳಿ ಅದು. ಶಿವಮೊಗ್ಗ ಅಲ್ಲಿದ್ದಾಗ ಆಕಾಶವಾಣಿಯಲ್ಲಿ ಕೇಳಿದರು, ಅದು ನವಂಬರ್ ತಿಂಗಳು ಒಂದು ಪದ್ಯ ಬೇಕಾಗಿತ್ತು ಅವ್ರು ಕನ್ನಡದ ಬಗ್ಗೆ. ನಾನೇನು ಮಾಡಿದೆ ಆಗ, ಏನು ಬರೀಲಿ, ಶಿವಮೊಗ್ಗ ಅಲ್ಲಿದ್ದೆ, ರಜಾಗ್ ಬೆಂಗಳೂರಿಗೆ ಬಂದಿದೆ. ನಮ್ಮ ಮನೆ ಆ ಜಯನಗರದಲ್ಲಿ ಇತ್ತಾಗ. ಎಸ್ ಬಿ ರಾವ್ ಅನ್ನೋರ ಮನೇಲಿ ಟೆಲಿಫೋನ್ ಇತ್ತು, ಅವರು ಒಂದೇ ಡಾಕ್ಟರ್ ಎಸ್ ಬಿ ರಾವ್ ಅವರ ಮನೆ, ನಾವು ಫೋನ್ ಬಂದರೆ ಕೊಡೋರು. ಹೋಗಿ ಮಾಡಿ, ಏನು ರೀ ನಿಮ್ಮ ನಿಮ್ಮ ಇದಕ್ಕೆ ಕಾಗದ ಬರದೆ, ನಾನು ನವಂಬರ್ ತಿಂಗಳಲ್ಲಿ ಇಡೀ ತಿಂಗಳು ನಿಮ್ಮ ಪದ್ಯ ಹಾಡಿಸ್ತಾರಪ್ಪ, ತಿಂಗಳ ಹೊಸ ಹಾಡು ಅಂತ. 5 ಸಂಡೆ ಅದು ಬಂದಿತ್ತು, 5 ಸಂಡೆ ನಿಮ್ಮದೇ ಹಾಡಿಸೋದು ಭಾನುವಾರ ಬೆಳಿಗ್ಗೆ. ನೀವು ಇನ್ನೂ ಪದ್ಯ ಕೊಟ್ಟಿಲ್ಲ, ಇನ್ನು 8 ದಿವಸ ಇದೆ, ಅದನ್ನ ಸೈಕ್ಲೋ ಸ್ಟೈಲ್ ಮಾಡಿಸಿ ಮೈಸೂರಿಗೆ ಕಳಿಸ್ಬೇಕು ಅಂತ. ಮೈಸೂರಲ್ಲಿ ಕೃಪಾ ಅಂತ ಇನ್ನು ಆಶಾ ಅಂತ ಇಬ್ಬರು ನಮ್ಮ ಹೆಚ್ ಆರ್ ಲೀಲಾವತಿ ಶಿಷ್ಯರು ಹಾಡಿದ್ದಾರೆ. ಸರಿ, ಸೈಕ್ಲೋ ಸ್ಟೈಲ್ ಮಾಡಿಸೋರು ಆ ಕಾಲದಲ್ಲಿ ಇದೆಲ್ಲ ಇಲ್ಲ. ಯಾವುದೋ ನಿಮ್ಮ ಈಗ ಇಲ್ಲಿ ಇದು ಮಾಡಿದ ತಕ್ಷಣ ಅಲ್ಲಿ ಹೊರಟೋಗುತ್ತಲ್ಲ ಮೊಬೈಲ್ ಗಿಬೈಲ್ ಅಂತಾರೆ, ಇರಲಿಲ್ಲ. ಸರಿ ಆಯಿತು ಅಂತ ರಾತ್ರೋ ರಾತ್ರಿ ಏನು ಮಾಡಲಿ ನಾನು, ಏನು ಬರೀಲಿ ಕನ್ನಡದ ಬಗ್ಗೆ. ನಾನು ಮಾಳಿಗೆ ಮೇಲೆ ರಾತ್ರಿ ಊಟ ಮಾಡಿಕೊಂಡು ತಿರುಗಾಡಿದೆ, ಆ ಕಡೆ ಶತಪಥ ಮಾಡಿದೆ. ಮಾಡಿದಾಗ ಒಂದು ಬರಿಬೋದಲ್ಲ ಶಿವಮೊಗ್ಗ ಮೇಲೆ, ಬರಿಬೋದಲ್ಲ ಶಿವಮೊಗ್ಗದಲ್ಲಿ ಜೋಗ ಬಹಳ ಸಲ ನೋಡಿದ್ದೀನಿ, 1 ವರ್ಷದಿಂದ ಅನೇಕ ಸಲ ಹೋಗಿದ್ದೀನಿ. ದಿವಸ ಹಳೆ ಸೇತುವೆ ದಾಟಿ ಊರಾಚೆ ಇರುವಂಥ ಸಹ್ಯಾದ್ರಿ ಕಾಲೇಜಿಗೆ ಹೋಗ್ತೀನಿ, ನನ್ನ ವೃತ್ತಿ. ಆಮೇಲೆ ಸುತ್ತಮುತ್ತ ಎಲ್ಲೆಲ್ಲಿ ನೋಡಿದ್ರು ಈ ಹಸಿರಿನ ಇದರಲ್ಲಿ ನಾನು ಮುಳುಗೋಗಿದ್ದೀನಿ, ಯಾಕೆ ಬರಿಬಾರ್ದು ಅಂತ. ನೀವು ನಂಬೋಲ್ಲ, ತಾನಾಗಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿಮಗೆ ಅಂತ ಲೈನ್ಸ್ ಬಂದು ಆಶ್ಚರ್ಯ ಆಗುತ್ತೆ ನನಗೆ. ನಾನು ಆಣತಿಂದ ಹೇಳ್ತೀನಿ, ನಾನು ಮೊದಲು ಕಲ್ಪಿಸ್ಕೊಂಡಿದ್ದಲ್ಲ, ಅದು ಹೇಗೆ ಬಂತು ಅಂತ ಗೊತ್ತಿಲ್ಲ. ನಿತ್ಯೋತ್ಸವ ತಾಯಿ, ಹೌದಲ್ಲಪ್ಪ, ನಿತ್ಯ ಉತ್ಸವ ನಡೀತಿದೆ, ಪ್ರತಿನಿತ್ಯ ಮತ್ತು ಶಾಶ್ವತ. ನಿತ್ಯ ಅಂದರೆ ಚಿರ, ಚಿರಂತನ, ಶಾಶ್ವತವಾಗೂ ನಡೀತಿದೆ ಇದು, ಶತಶತಮಾನಗಳಿಂದ ನಡೀತಿದೆ. ಈ ನಮ್ಮ ರಾಜಕೀಯದ ರಾಜ್ಯೋತ್ಸವ ನವಂಬರ್ 1 ತಿಂಗಳಿದೆ, ಯಾವ ದೊಡ್ಡದಿದೆ ಅದ್ರ ಮುಂದೆ. ಒಂದು ದಿವಸ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಇವೆಲ್ಲ ಮಾಡ್ತಾರೆ ರಾಜ್ಯೋತ್ಸವ ಒಂದು ದಿವಸ ನವೆಂಬರ್ ತಿಂಗಳಲ್ಲಿ. ಇದು ಶಾಶ್ವತವಾಗಿ ನಡೀತಿದೆ, ಪ್ರತಿನಿತ್ಯ ನಡೀತಿದೆ. ಯಾವುದು? ಪ್ರಕೃತಿ. ಮೊದಲು ಪ್ರಕೃತಿ, ಸಹ್ಯಾದ್ರಿಯ ಲೋಹದಿದ್ದೀರ ಉತ್ತುಂಗದ ಲಿಕ್ಕಿನಲ್ಲಿ, ಆಮೇಲೆ ಯಾವುದು ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಿದ್ದೀರ ಉತ್ತುಂಗದ ನಿಲುಕಿನಲ್ಲಿ. ಅದು ಜಿಯಾಲಜಿ ಟೀಚರ್ ಆದ್ದರಿಂದ, ನಾನು ಭೂವಿಜ್ಞಾನದ ಮೇಸ್ಟ್ರ್ ಆಗಿದ್ದರಿಂದ ಅದು ಬರೆಯೋಕ್ಕಾಯಿತು. ಯಾವುದು ಅದರಿನ ಬಗ್ಗೆ ಎಲ್ಲರ ಬೇರೆ ಕಲ್ಪನೆ ಹೊಡಿ. ಆಮೇಲೆ
ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯ ನಮ್ಮ ಈ ತೇಗ ಮತ್ತು ಗಂಧ ಜಗತ್ತಿನ ಪ್ರಸಿದ್ಧವಾದ ನಮ್ಮ ಮೈಸೂರು ಇನ್ನೆಲ್ಲೂ ಇಂಥ ಒಂದು ಕ್ವಾಲಿಟಿಯ ಮರಗಳು ಅಂಥಲ್ಲಿ ಇಂಥ ಎಲ್ಲ ಕೊಟ್ಟಿದೆಯ ತಾಯಿ ಅವೆಲ್ಲ ನೀನು ನಮಸ್ಕಾರ ಮಾಡ್ತೀವಿ. ಎರಡನೇದು ಇತಿಹಾಸ, ಮೊದಲನೇದು ಪ್ರಕೃತಿ, ಇಲ್ಲಿ ಕರ್ನಾಟಕದಲ್ಲಿರುವ ಪ್ರಕೃತಿ. ಎರಡನೇದು ಇತಿಹಾಸ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯ. ನೆಕ್ಸ್ಟ್ ಇತಿಹಾಸದ್ದು ಎರಡೆರಡು ಲೈನು ಜ್ಞಾಪಕ ಇಟ್ಕೊಂಡು ಕೆಳಗೆ ಹೋಗೋದು, ನನ್ನ ರೂಮಲ್ಲಿ ಬರೆಯೋದು, ಮೇಲೆ ಬರೋದು ಮತ್ತೆ ಹಿಂಗೆ ಕತ್ಲೆ ಅಲ್ಲ ಅದು, ಮೇಲೆ ಮಾಳಿಗೆ ಮೇಲೆ ಎರಡು ಲೈನ್ ಹೊಳೆದಾಗ ಅದಂತ ಬಾಯ್ಪಾಠ ಮಾಡ್ಕೊಂಡು ಹೋಗಿ ಕೆಳಗೆ ಬರೆಯೋದು. ಹೀಗೆ ಬರ್ತೀನಿ ನಾನು ಅದನ್ನು. ಇನ್ನೊಂದು ನಮ್ಮ ಜನಜೀವನ ಸಾಮಾಜಿಕ ಇದು ಸಂಸ್ಕೃತಿ ಇದ್ರ ಬಗ್ಗೆ. ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯ. ನಮ್ಮ ನುಡಿ ಇವತ್ತು ವಿಶ್ವವ್ಯವಂದ್ಯವಾಗಿದೆ, ವಿಶ್ವದಾದ್ಯಂತ ಹರಡೋದಕ್ಕೆ ಕಾರಣ ನಮ್ಮ ಕವಿ ಸಾಹಿತಿಗಳು ಬೇಕಾದ ಜನ, ಮಾಸ್ತಿ ಅಂಥವ್ರು, ಕುವೆಂಪು ಅಂಥವ್ರು, ಕಾರಂತ, ಬೇಂದ್ರೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇಕಾ ಇವತ್ತು ಜಗದ್ವಂದ್ಯ ಸಾಹಿತ್ಯವನ್ನು ಕ್ರಿಯೇಟ್ ಮಾಡಿಬಿಟ್ಟೆ ನಮ್ಮಲ್ಲಿ. ಸೊ ಇದೆಲ್ಲ ಬರದೆ ಮೂರು ಲೆವೆಲಲ್ಲಿ ನಾನು ವರ್ಕ್ ಮಾಡಿದ್ದೇನೆ ಪದ್ಯದಲ್ಲಿ. ಒಂದು ಪ್ರಕೃತಿ, ಇನ್ನೊಂದು ಇತಿಹಾಸ, ಇನ್ನೊಂದು ಸಾಮಾಜಿಕ ಜೀವನ ಮತ್ತು ಸಂಸ್ಕೃತಿ. ಇದು ಅದು ಕ್ಲಿಕ್ ಆಗೋಯ್ತು. ಅದು ಟಿ ವಿ ಆಕಾಶವಾಣಿಯಲ್ಲಿ ಹಾಡಿಸಿದಾಗ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೆ ನಮ್ಮ ಅನಂತ ಸ್ವಾಮಿ ಅದನ್ನು ತಗೊಂಡು ರೇವತಿ ರಾಗ ಅಂತ, ಅವ್ರಿಗೆ ಗೊತ್ತಿಲ್ಲ ರಾಗ ಯಾವುದು ಅಂತ, ಅದನ್ನು ಹಾಕಿ ಶಿವಮೊಗ್ಗಕ್ಕೆ ಬಂದಾಗ ಒಂದ್ಸಲ ಅವರು ಮನೆಯ ಗೃಹ ಪ್ರವೇಶಕ್ಕೆ ಬಂದಿದ್ರು. ಬಂದಾಗ ನನಗೆ ಕರೀರಿ ಅಂತ ಹೇಳಿ ಕಳಿಸಿದ್ರು, ನಮ್ಮ ಸ್ನೇಹಿತರು ಯಾರು ಕರೀರಿ ಅಂತ. ಅವ್ನು ಸರ್ಪ್ರೈಸ್ ಇದೆ ಕರಿ, ಏನು ಅಂದರೆ ಈ ಹಾಡಿದ್ರೆ ರಾಗ ಹಾಕಿದ. ಆಮೇಲೆ ಹೋಗಿ ಅಲ್ಲಿ ನಾನು ಕೂತ್ಕೋಬೇಕಾದ್ರೆ ಮೊದಲು ಗಣೇಶನ ಸ್ತುತಿ ಆಯಿತು, ಆಮೇಲೆ ಈ ಹಾಡು ಹಾಡಿದ್ರು. ಏನು ಅದ್ಭುತ, ಎಲ್ಲ ಚಪಾಳಿ ತಟ್ಟಿದಲ್ಲ, ಇನ್ನೊಂದು ಸಲ ಹಾಡಿ, ಇನ್ನೊಂದು ಸಲ ಹಾಡಿ. ಅದು ಯಾವ ಗಳಿಗೆಯಲ್ಲಿ ಹುಟ್ಟಿತು, ಕೆಲವರು ಜಾತಿ, ಕೆಲವು ಪದ್ಯಗಳ ಜಾತಕ ಹೇಗಿರುತ್ತೆ ಅಂದರೆ ಅವು ಹುಟ್ಟಾ ಪಡ್ಕೊಂಬ ಕುರಿಗಳು ಸಾರಿ ಕುರಿಗಳು ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಆಯ್ತಾ. ಹೀಗಾಗಿ ನಿತ್ಯೋತ್ಸವ ಇವತ್ತು ಕೂಡ ಚಾಲ್ತಿಯಲ್ಲಿ. ನನಗೀಗಲೂ ರೆಕಗ್ನೈಸ್ ಮಾಡೋದು ಹೇಗೆ ಗೊತ್ತೇನು, ಯೋಗದ ಸೀರೆ ಬರ್ತೀವಿ ಸರ್, ಯೋಗದ ಸೀರೆ ಅಂದರೆ ಅದು ಅಷ್ಟು ಪರಿಣಾಮ ನನಗೆ ಇನ್ನು ಸ್ವಲ್ಪ ಕಷ್ಟನೂ ಆಗಿದೆ. ಯಾಕೆ ಗೊತ್ತಾ, ಎಷ್ಟು ವೈವಿಧ್ಯಮಯವಾದ, ಎಷ್ಟು ಗಂಭೀರವಾದ, ಎಷ್ಟೆಲ್ಲ ಪದ್ಯಗಳು ಬರೆದೀನಿ ಅದ್ರ ಬಗ್ಗೆ ಇದು ಮಾಡಿಲ್ಲ, ಹೋಗಿ ನಿತ್ಯೋತ್ಸವ ಒಂದೇ ಕೋಟ್ ಮಾಡ್ತಾರೆ. ಏನು ಏನು ಮಾಡೋಕ್ಕಾಗಲ್ಲ ಈಗ, ಯಾವುದೇ ಒಂದು ಇದು ಲಾಲ್ಬಾಗ್ ಅಂದ ತಕ್ಷಣ ಜ್ಞಾಪಕ ದಾಸೋಹ ಅಂತ, ಬೆಂಗಳೂರು ಅಂದ ತಕ್ಷಣ ವಿಧಾನಸೌಧ ಅಂತ ಅಲ್ವಾ, ದೆಹಲಿ ಅಂದ ತಕ್ಷಣ ಕುತುಬ್ ಮಿನಾರು, ಮತ್ತೊಂದು ಬಿರ್ಲಾ ಮಂದಿ ಏನೋ ಬರುತ್ತೆ. ಈಗ ಯಾವುದೋ ಒಂದು ಲ್ಯಾಂಡ್ಮಾರ್ಕಿಂದಾದರೂ ಗುರುತಿಸ್ತಾ ಇಲ್ಲ ಅಂತ ಖುಷಿಯಾಗುತ್ತೆ. ಜನ ನನ್ನ ಯೋಗ್ಯತೆಗೆ ಮೀರಿ ನನ್ನನ್ನು ಇವತ್ತು ಕನ್ನಡ ಜನ ಆರಾಧಿಸಿದ್ದಾರೆ. ಅಮ್ಮ ಈಚೆಗೆ ದಸರಾ ಮಹೋತ್ಸವದ ಉದ್ಘಾಟನೆ, 407 ವರ್ಷಗಳ ಭವ್ಯ ಪರಂಪರೆಯ ಒಂದು ಕಾರ್ಯಕ್ಕೆ ನನ್ನನ್ನು ಕರೆದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ನನ್ನಲ್ಲಿ ದೊಡ್ಡ ಅಲಂಕಾರ ಗೌರವ ಕೊಟ್ಟಲ್ಲ. ಬಹುಶಃ ಇನ್ಯಾವ ಜನ್ಮಕ್ಕಂತ ಸಿಗುತ್ತೆ, ಪದ್ಮಶ್ರೀ ಸಿಕ್ಕಿದೆ, ನಿಜ ನಾಡೋಜ ಸಿಕ್ಕಿದೆ, ಮೂನಾಡು ಡಾಕ್ಟರ್ಸ್ ಎಲ್ಲ ಇರಲಿ, ಇದು ಬೇರೆ ರೀತಿ ವಿಶ್ವವಿಖ್ಯಾತ, ಕೋಟಿ ಕೋಟಿ ಜನ ನೋಡುವಂಥದ್ದು, ಕೇಳುವಂಥದ್ದು, ನಮ್ಮ ಕನ್ನಡ ಅಸ್ಮಿತೆ ಮತ್ತು ಅಸ್ತಿತ್ವದ ಒಂದು ಪರಂಪರೆ ಇದೆ, ಅದನ್ನೆಲ್ಲ ಆ ಟ್ಯಾಬ್ಲೆಟ್ಗಳು ಮತ್ತು ಚಿತ್ರಿಸಿದ್ರು ನೋಡಿರ್ಬೇಕು. ನೀವು ಶಿವಬಾಲಿಕೆಗಾಗಲಿ, ಮತ್ತು ಈ ಗೋಲ್ಗುಂಬಳಾಗಲಿ, ಒಂದು ಚರ್ಚ್ ಆಗಲಿ, ಎಲ್ಲ ನಮಗೆ ಒಂದು ಒಳಗೊಳ್ಳೋ ಸಂಸ್ಕೃತಿ ಅಂತ ಆವಾಗ ಹೇಳ್ತಿದ್ವಿ ನಾವು, ಸಿಡಿದು ನಿಲ್ಲೋ ಸಂಸ್ಕೃತಿ ಅಲ್ಲ, ನಾವೆಲ್ಲ ಮುಂದಾಗ ಬಾಳ್ವೆ. ಅದಕ್ಕೆ ಆತಿಥ್ಯಕ್ಕೆ ಹೇಳಿದ ಹೆಸರು ಕನ್ನಡಿಗೆ. ನಾವು ಒಂದು ರೀತಿಯಲ್ಲಿ ಅದು ನಮಗೆ ಕಂಟಕವೂ ಆಗಿದೆ, ಬೆರಕೆ ನಗರ ಆಗುತ್ತೆ ಬೆಂಗಳೂರು, ಇಲ್ಲಿ ಏನೇ ಇರಲಿ. ಬಟ್ ಹೀಗೆ ನನಗೆ ಬೇಕಾದಷ್ಟು ವಿಶೇಷಗಳು ನನ್ನ ಜೀವನದಲ್ಲಿ ನಡೆದಿದೆ, ಬೇಕಾದಷ್ಟು. ಸುಮ್ಮನೆ ಇದು ಟಿಪ್ ಆಫ್ದಿ ಐಸ್ಬರ್ಗ್ ಅಂತ ಅಲ್ಲ, ಈ ನೀರ್ಗಲ್ಲಿನ ಒಂದು ತುದಿ, ಇನ್ನು 9-8 ತುದಿಗಳು, 7 ತುದಿಗಳು ಒಳಗಿವೆ. ಒಂದು ಮಾತ್ರ ನೀವು ಹೇಳಿದೆ, ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇನ್ನೂ ಅನೇಕ ಅನೇಕ ಇದೆ. ನಾನು ಒಂದು ನಮ್ಮ ತಾಯಿ ತಂದೆಯವರ ಕೃಪಾಶೀರ್ವಾದ, ನನ್ನ ಗುರು ಹಿರಿಯರ ಕೃಪಾಶೀರ್ವಾದ, ನನ್ನ ಸ್ನೇಹಿತರು, ನನಗೆ ತುಂಬ ನನಗೆ ಎಂಥ ಎಲ್ಲರೂ ಕೂಡ ಒಬ್ಬ ಅನ್ಯ ವ್ಯಕ್ತಿ ನೋಡೇ ಇಲ್ಲ. ನಾನು ಕನ್ನಡಿಗ ಅಂತ ನೋಡಿದಾರೆ ದಿನ ನಂಗೆ ಯಾರು ಒಬ್ಬ ಬೇರೆ ಒಂದು ಮತ ಒಂದು ಜಾತಿ ಅಂತ ನೋಡಿ, ಅದು ಭಾಳ ದೊಡ್ಡ ಗುಣ ನಮ್ಮ ಕನ್ನಡ. ತುಂಬ ಧನ್ಯತೆ.
ನೀವು